ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಡ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ಹೋಟೆಲ್ ಸ್ಟೈಲ್ ರವೆ ದೋಸೆ ಗರಿಗರಿಯಾಗಿ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನಲ್ಲಿ 1 ಕಪ್ ಅಕ್ಕಿ ಹಿಟ್ಟು ತಗೊಳ್ಳಿ. ಅದಕ್ಕೆ 1/2 ಕಪ್ ರವೆ, 1 ಟೇಬಲ್ ಚಮಚ ಮೈದಾ ಹಿಟ್ಟು, 1 ಟೇಬಲ್ ಚಮಚ ಕಡಲೆ ಹಿಟ್ಟನ್ನು ಸೇರಿಸಿ ಒಂದ್ಸಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ತೆಳ್ಳಗಿರೋ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ರವೆ ದೋಸೆ ಹಿಟ್ಟು ತೆಳ್ಳಗಿರುತ್ತೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಚೆನ್ನಾಗಿ ನೀರು ಹಾಕಿಬಿಟ್ಟು ತೆಳ್ಳಗಿರೋ ಹಿಟ್ಟನ್ನು ಮಾಡ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಒಂದು ದೊಡ್ಡ ಚಿಟಿಕೆ ಹಿಂಗನ್ನು ಹಾಕಿ ಅದಾದಮೇಲೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅಂದರೆ ಜೀರಿಗೆ, ಶುಂಠಿ, ಕಾಳುಮೆಣಸು, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು. ಆದರೆ ಇದರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡನ್ನು ನಿಮಗೆ ಹಾಕಕ್ಕೆ ಇಷ್ಟ ಇಲ್ಲ ಅಂದರೆ ಹಾಕದೇನು ಇರ್ಬೋದು. ಆಯಿತಾ? ಅದಾದಮೇಲೆ ಇದು ರವೆ ಆನಿಯನ್ ದೋಸೆ ನಾನು ಮಾಡ್ತಾ ಇದ್ದೀನಿ. ಹಂಗಾಗ್ಬಿಟ್ಟು ಈರುಳ್ಳಿನ ಹುರ್ಕೊಳ್ಬೇಕು. ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿನ ಈ ಥರ 1-2 ಚಮಚ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡು ಅದನ್ನ ಸಹ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ನೀವು ಪ್ಲೈನ್ ರವೆ ದೋಸೆ ಮಾಡ್ತೀರಿ ಅಂತಾದರೆ ಈರುಳ್ಳಿ ಹಾಕೋದು ಬೇಡ, ಹಾಗೆ ಮಾಡ್ಬೋದು. ಈ ರವೆ ದೋಸೆ ಇದೆಯಲ್ಲ, ಇದು ಬೆಂಗಳೂರಿದು ಒಂದು ಫೇಮಸ್ ಹೋಟೆಲಿಂದ ಕೇಳಿ ತಿಳ್ಕೊಂಡಿರೋದು. ತುಂಬ ಚೆನ್ನಾಗಾಗುತ್ತೆ, ಮಾಡಿ ನೋಡಿ ನೀವು. ಆಮೇಲೆ ರವೆ ದೋಸೆ ಮಾಡೋದಕ್ಕೆ ಮೇಯ್ನ್ ಆಗಿ ಇಂಪಾರ್ಟೆಂಟ್ ಆಗಿ ಏನು ಅಂದ್ರೆ ಚೆನ್ನಾಗಿರೋ ಕಲ್ಲು ಬೇಕು. ನಿಮ್ಮ ಹತ್ರ ಚೆನ್ನಾಗಿರೋ ಕಬ್ಬಿಣದ ಕಲ್ಲು ಅಥವಾ ಹಂಚಿದ್ರೆ ಅದ್ರಲ್ಲಿ ಮಾಡಿ, ಇಲ್ಲಾಂದ್ರೆ ನಾನ್ ಸ್ಟಿಕ್ ಅಲ್ಲಿ ಮಾಡಿ. ಈ ತರ ತೆಳುವಾಗಿ ನೀರು ದೋಸೆ ಎಲ್ಲ ಮಾಡ್ತೀವಲ್ಲ ಆ ತರ ದೋಸೆ ಮಾಡ್ಬೇಕು. ಮೇಲಿಂದ ಸ್ವಲ್ಪ ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆನ ಹಾಕಿ ಅವಾಗ್ಲೇ ದೋಸೆ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ನೋಡಿ. ಈ ತರ ನಿಮ್ಗೆ ಹೇಳ್ಸೋದಕ್ಕೆ ಏನಾದ್ರು ಕಷ್ಟ ಆಗುತ್ತೆ ಅಂದ್ರೆ ಸ್ವಲ್ಪ ರವೆನ ಸೇರಿಸ್ಕೊಂಬೋದು. ಮನೇಲಿ ಮಾಡಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂಡು. ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.